ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರೇನಾ? ಮತ್ತೆ ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇದ್ದೀನಿ ಅಂತಂದ್ರೆ, ಈಗ ಪಾರ್ಟ್ ಒನ್ ದಿಂದ ಪಾರ್ಟ್ ಫೈವ್ದವರೆಗೆ ನಾನು ಗಂಡನ ಹೆಸರನ್ನ, ಉತ್ತರ ಕರ್ನಾಟಕದ ಒಡಪುಗಳು ಗಂಡನ ಹೆಸರನ್ನ ಒಡಪಿನಲ್ಲಿ ಹಾಕೋದು ಒಂದು 5 ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಆದ್ರೆ ನಾನು ಹೆಂಡತಿ ಹೆಸರನ್ನ ಹೇಳುವಂತ ಒಡಪಿನಲ್ಲಿ ಹೇಳುವಂತ ವಿಡಿಯೋಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇದುವರೆಗೆ, ಇದೇ ಫಸ್ಟ್. ಹಂಗಾಗಿ ಪಾಪ ಹೆಣ್ಮಕ್ಳಿಗೆ, ಹೆಣ್ಮಕ್ಳ ಕಲಿತಾರೋ ಎಲ್ಲಿದಾದ್ರು ಕಲಿತಾರೋ ಅವರು ಕಲೆಕ್ಟ್ ಮಾಡ್ಕೊಳ್ತಾರೋ, ಆದ್ರೆ ಪಾಪ ಗಂಡ್ ಮಕ್ಕಳಿಗೆ ಟೈಮ್ ಸಿಗುದಿಲ್ಲ ಅದಕ್ಕ. ಮತ್ತೆ ಈಗ ಹಳ್ಳಿ ಜನ ಕೇಳಿದ್ರು ಅಂತಂದ್ರೆ ಹೆಣ್ಮಕ್ಳು ಹೇಳಿದ್ರೆ ಅಷ್ಟ ಸುಮ್ ಕುಂಡುದಿಲ್ಲ, ಗಂಡ್ ಮಕ್ಕಳಿಗೂ ಹೇಳಿಕೆ ಬಹಳ ಒತ್ತಾಯ ಮಾಡ್ತಾರೋ. ಹಂಗಾಗಿ ಅವ್ರಿಗೋಸ್ಕರನು ಪಾಪ ಒಂದ ನಾನು ವಿಡಿಯೋ ತಗೊಂಡ್ ಬಂದಿದ್ದೀನಿ. ಇವತ್ತು ಹೆಂಡತಿ ಹೆಸರನ್ನ ಒಡಪಿನಲ್ಲಿ ಹೆಂಗ್ ಹೇಳೋದು ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕಿದ್ದೀನಿ. ಅದಕ್ಕಾಗಿ ವಿಡಿಯೋವನ್ನ ಕೊನೆವರೆಗೆ ನೋಡಿ, ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಿ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ನನಗೆ ಬಹಳಷ್ಟು ಬೆಂಬಲ ಸಿಗತ್ತೆ ನಿಮ್ಮಿಂದ ಅಂತ ಹೇಳ್ತಾ ಇವತ್ತಿನ ಒಡಪುಗಳನ್ನ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ, ಬನ್ನಿ. ಮೊದಲನೇದು, ಸಾವಿತ್ರಿಯು ತಪ್ಪಿಸಿದಳು ಸತ್ಯವಾನನ ಸಾವು. ಸಾವಿತ್ರಿಯು ತಪ್ಪಿಸಿದಳು ಸತ್ಯವಾನನ ಸಾವು. ಇವಳಿಗೆ ಮುಡಿಸುವೆನು ಮಲ್ಲಿಗೆಯ ಹೂ. ಇವಳಿಗೆ ಮುಡಿಸುವೆನು ಮಲ್ಲಿಗೆಯ ಹೂ. ಎಷ್ಟು ಚಂದಿದೆ ಅಲ್ರಿ? ಕೆಲವೊಬ್ರು ಹೆಂಡತಿ ಬಹಳಷ್ಟು ದಪ್ಪ ಇರ್ತಾರಲ್ಲ, ಅವ್ರಿಗೆ ಹೆಂಗ ಅನ್ಬೇಕು ಅಂತಂದ್ರೆ ಹೆಂಗ ಅಂತಂದ್ರೆ ಒಂಥರ ಹಾಸ್ಯನೂ ಆಗತ್ತೆ. ಇದು ಓನ್ಲಿ ಹಾಸ್ಯ ಪರ್ಪಸ್ ಅಷ್ಟೇ ಪಾಪ, ಮತ್ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಆ ಕಡೆ ಡೆಂಟಲ್, ಈ ಕಡೆ ಮೆಂಟಲ್. ಆ ಕಡೆ ಡೆಂಟಲ್, ಈ ಕಡೆ ಮೆಂಟಲ್. ನನ್ನ ಹೆಂಡತಿ ಒಂದು ಕ್ವಿಂಟಲ್. ಆಮೇಲೆ ನೆಕ್ಸ್ಟ್ ಒನ್ ನೋಡೋಣ. ಈಗ ಕಂಟ್ಯಾ ಕಂಟಿ ಮುಳ್ಳು ಕಂಟಿ, ಕಂಟ್ಯಾ ಕಂಟಿ ಮುಳ್ಳು ಕಂಟಿ. ನನ್ನ ಹೆಂಡತಿ ಬಾಳ ಜಗಳಗಂತಿ. ನನ್ನ ಹೆಂಡತಿ ಅನ್ನೋಕ್ಕಿಂತನೂ ಇಲ್ಲಿ ನಿಮ್ಮ ಹೆಂಡತಿ ಹೆಸರು ತಗೊಳ್ರಿ, ನನ್ನವಳು ಬಾಳ ಜಗಳಗಂಟಿ, ಈ ತರ ಹೇಳ್ಬಹುದು. ಆಮೇಲೆ ನೆಕ್ಸ್ಟ್ ಒನ್ನ, ಆಕಾಶದಲ್ಲಿ ಹಾರುವುದು ಹದ್ದು. ಆಕಾಶದಲ್ಲಿ ಹಾರುವುದು ಹದ್ದು. ನನ್ನವಳು, ನನ್ನವಳು ಅಂದ್ರೆ ನೀವು ಹೆಸರು ತಗೊಳ್ಬಹುದು, ನನ್ನವಳು ನನಗೆ ಮುದ್ದು. ನನ್ನವಳು ನನಗೆ ಮುದ್ದು. ನೆಕ್ಸ್ಟ್ ಒನ್, ಹನುಮಂತನ ಹೆಸರು, ಹನುಮಂತನ ಹೆಸರು ಮಾರುತಿ. ನನ್ನವಳಿಗೆ ಒಪ್ಪುವುದು ಬಂಗಾರದ ಮೂಗುತಿ. ನನ್ನವಳಿಗೆ ಒಪ್ಪುವುದು ಬಂಗಾರದ ಮೂಗುತಿ. ನೆಕ್ಸ್ಟ್ ಒನ್ ನೋಡ್ರಿ, ಇದು ಬಹಳ ಫನ್ನಿ ಐತಿ. ಘಟ್ಟರ್ದಾಗ ಕೂತ ಬಟರ್ ತಿಂತ ನನ್ನವಳು ಅಂತ ನೀವು ಹೆಸರು ಹೇಳ್ಬಹುದು. ಆಮೇಲೆ ಸೆಕೆಂಡ್ ಒನ್, ಮಾತ್ನಾಗ ಬಂಗಾರ, ಮಾತ್ನಾಗ ಬಂಗಾರ ಕರಡಿ ಮುಂದ ಇಕ್ಕಿ ಸಿಂಗಾರ. ಮಾತ್ನಾಗ ಬಂಗಾರ ಕರಡಿ ಮುಂದ ಇಕ್ಕಿ ಸಿಂಗಾರ, ನೋಡಿ ನೋಡಿ ನನಗಾಯ್ತು ಬೇಜಾರ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಅಕಸ್ಮಾತ್ ಲೈಕ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡುವುದನ್ನ ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಆರಾಮಾಗಿರಿ, ಖುಷ್ ಖುಷಿಯಾಗಿರಿ, ನಗ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.